एक पाल, बाद में एक शी कबाब, बाद में एक एमआर और एक दो कीमा ऑर्डर करके रखो, मैं अभी आ रहा हूँ। एक 15-20 मिनट में छोड़ के आ रहे हैं, अभी वर्कआउट कर रहा है जी। वो चोकरे क्या बोल रहा मालूम है, मेरे को दिमाग खराब हो गया जी, उसके लिए मैं बोल रहा हूँ। अभी मैं क्या करो, एक दो एक अभी क्या रे, एक 5 मिनट छोड़ रहे, 10 मिनट छोड़, मैं सभी एक वर्कआउट होने के बाद मैं उधर आ रहा हूँ, ठीक है। अभी मैं वर्कआउट कर रहा हूँ, वो चोकरे मेरे को दिमाग खराब कर रहा है जय जय। अभी मैं वर्कआउट कर रहा हूँ, वर्कआउट छोड़ के मैं उधर आता हूँ। हाँ उदा हाफिज। ठीक है ठीक है ठीक है, बस माशाल्लाह। हेलो एक्सक्यूज मी, ಏನು ಮಾಡ್ತಾ ಇದ್ದೀರಾ? ಸ್ಟಾಪ್ ಮಾಡಿ ಮೊದಲು. ಅಲ್ಲ ನೀವು ಮಾಡ್ತಾ ಇರೋದು ಸರಿನಾ? ಏನು ಸರ್, ಏನು ಸರ್, ನಾನು ಮಾಡಿದ್ದು ರಾಂಗು? ನೀವು ಮಾಡ್ತಾ ಇರೋದು ಸರಿನಾ? ಹಾಂ ಅಟ್ಲೀಸ್ಟ್ ಮಾಡೋದು ನಾ ಸರಿನಾ ತಪ್ಪ ಅಂತ ಬಂದು ನಮ್ಮ ಹತ್ರ ಇಂಟ್ರ್ಯಾಕ್ಟ್ ಮಾಡೋದಿಲ್ವಾ ನೀವು? ನೀವು ಮಾಡಿದ್ದೇ ರೈಟ್ ಅಂದ್ಬಿಟ್ಟು ನೀವು ಮಾಡ್ತಾ ಇದ್ರಲ್ಲ. ಹಾಂ ಒಂದು 45 ಮಿನಿಟ್ಸ್ ಎಕ್ಸಸೈಸ್ ಮಾಡೋದನ್ನ ನೀವು ಒಂದು 2 ಅವರಿಂದ ನಾನು ಗಮನಿಸ್ತಾ ಇದ್ದೀನಿ, ಒಂದು 2.5 ಅವರಿಂದ ನೀವು ಮಾಡ್ತಾ ಇದ್ದೀರಾ. ಹಾಂ ಇದು ಫೇರಾ? ನೀವು ಮಾಡೋದು ಸರಿನಾ ಹೇಳಿ. ಬಂದು ಒಂದು 1/2 ಗಂಟೆ ಫೋನಲ್ಲೇ ಇರ್ತೀರಾ ನೀವು, ವರ್ಕೌಟ್ ಮಾಡೋದೇ ಅರ್ಧಂಬರ್ಧ. ಸುಮ್ಮನೆ ನೀವು ಫೀಸ್ ಕಟ್ಟಿದ್ದೀರಾ, ನಿಮಗೆ ಒಂದು ಕಾನ್ಷಿಯಸ್ ಇಲ್ಲ, ಬರ್ತೀರಾ ಸುಮ್ಮನೆ ಬರೀ ಫೋನಲ್ಲೇ ಇರ್ತೀರಾ. ನೀವು ಮಾಡೋ ಒಂದು ಎಕ್ಸಸೈಸು, ಒಂದು ಫಿಟ್ನೆಸ್ಸು, ಒಂದು ಕಾನ್ಷಿಯಸ್ ಆಗಿರಬೇಕು. ನನ್ನ ಬಾಡಿ ನನ್ನ ಸೊತ್ತು ಅನ್ನೋ ಒಂದು ಕಾನ್ಷಿಯಸ್ಸಲ್ಲಿ ನೀವು ಯಾವಾಗಲೂ ಗಮನ ಕೊಡಬೇಕು. ನೀವು ಮಾಡಿದ್ರಲ್ಲ ಈಗ ಪ್ಯಾರ್ಲರ್ ಬಾರು,
ಅದರಲ್ಲಿ ಎಷ್ಟು ಇಂಜುರಿ ಆಗುತ್ತೆ ಅಂತ ನಿಮಗೆ ಜ್ಞಾನ ಇದೆಯಾ? ಆ ಶೋಲ್ಡರ್ ಇಂಜುರಿ ಆಗುತ್ತೆ, ಎಸ್ಪೆಷಲಿ ಶೋಲ್ಡ್ರದು ಡಿಸ್ಲೋಕೇಟ್ ಆಗಿಬಿಡುತ್ತೆ ಈ ಥರ ಎಲ್ಲ ಮಾಡಿದ್ರೆ. ಒಂದು ಸ್ಟೇಬಲ್ ಆಗಿ ಮಾಡಬೇಕು. ಅದರಲ್ಲೂ ನೀವು ಮಾಡೋದು ಸ್ವಿಂಗ್ ಮಾಡ್ತಾ ಇದ್ರ, ಬಾಡಿನ ಫುಲ್ ಸ್ವಿಂಗ್ ಮಾಡ್ತಾ ಇದ್ರ, ಅದೆಲ್ಲ ಮಾಡ್ಬೋದಾ ಯಾರಾದರೂ? ಬಟ್ ಲೀಸ್ಟ್ ನೀವು ನಮ್ಮ ಹತ್ರ ಬಂದರೆ ಅಪ್ರೋಚ್ ಮಾಡಿದ್ರ, ಏನೂ ಇಲ್ಲ ನಾನು ಮಾಡಿದೆ ಸರಿ ಅಂದ್ಬಿಟ್ಟು ನೀವು ಮಾಡ್ತಾ ಇದ್ದೀರಲ್ಲ. ಅದರಲ್ಲೂ ಯೂಟ್ಯೂಬ್ ನೋಡ್ಕೊಳ್ಳೋದು, ಅರ್ಧಂಬರ್ಧ ತಿಳ್ಕೊಳ್ಳೋದು, ಬಂದು ಇಲ್ಲಿ ಮಾಡೋದು ಯಾವ ರೀತಿ ನ್ಯಾಯ ಹೇಳಿ? ಆಮೇಲೆ ಏನಾದರೂ ಇಂಜುರಿ ಆಯಿತು ಅಂದರೆ ಜಿಮ್ಮಲ್ಲಿರೋವರೇ ಇಂಜುರಿ ಮಾಡಿದ್ರು, ಜಿಮ್ಮೇ ಇಂಜುರಿ ಆಯಿತು, ಏನೇ ಒಂದು ಮಾಡಿದ್ರು ಜಿಮ್ ಮೇಲೆ ಬ್ಲೇಮ್ ಮಾಡಿಬಿಡೋದು. ಜಿಮ್ ಯಾರಿಗಾದ್ರೂ ಇಂಜುರಿ ಮಾಡಕ್ಕೆ ಬಿಡ್ತಾ? ಅದು ಬಾ ಬಂದು ನೀನು ಇದು ಮಾಡು ಇಂಜುರಿ, ನಾನು ಇಂಜುರಿ ಮಾಡ್ತೀನಿ ಅಂತ ಜಿಮ್ ಹೇಳ್ತಾ? ಇಲ್ಲ, ನಾವು ಮಾಡೋದ್ರಲ್ಲಿದೆ. ನಾವು ಸರಿಯಾಗಿ ಮಾಡ್ತೀವ, ನಾವು ತಪ್ಪಾಗಿ ಮಾಡ್ತೀವ ಅನ್ನೋದು ನಮ್ಮ ಮೇಲೆ ಇದೆ. ಆ ಜ್ಞಾನನ ನಾವು ತಲೆಯಲ್ಲಿ ಇಟ್ಕೋಬೇಕು, ಆ ಕಾನ್ಷಿಯಸ್ನೆಸ್ ಆಗಿ ನಾವು ಮಾಡಬೇಕು. ಅಲ್ಲಿರೋ ಕರೆಕ್ಟಾಗಿರೋ ಟ್ರೈನರ್ನ ಹೋಗಿ ನೀವು ಅಪ್ರೋಚ್ ಮಾಡಬೇಕು. ನೀವು ಯಾವತ್ತಾದರೂ ಈ ಥರ ಕೆಲಸ ಮಾಡಿದ್ದೀರಾ? ಹೌದಾ? ಸರಿ ಸರ್. ಯಾವ ರೀತಿಯಲ್ಲೂ ನೀವು ಈ ಥರ ಮಾಡಿಲ್ಲ ನಿಮ್ಮನ್ನು. ಹಾಂ, ಹಾವು ಅಂದರೆ ಜಿಮ್ನಲ್ಲಿ ಇಂಜುರಿ ಆಯಿತು, ಆ ಪ್ಯಾರ್ಲರ್ ಬಾರ್ ಮಿಷಿನ್ ಸರಿಗಿಲ್ಲ, ಅಲ್ಲಿಂದನೇ ಇಂಜುರಿ ಆಯಿತು, ಏನಾದರೂ ಒಂದು ನೆಗೆಟಿವ್ ಆಗಿ ಫೀಡ್ಬ್ಯಾಕ್ ಕೊಟ್ಬಿಡೋದು. ಸರ್, ನಮಗೆ ಗೊತ್ತಿಲ್ಲ ಸರ್, ನಮಗೆ ಯಾರೂ ಹೇಳು ಕೊಟ್ಟಿಲ್ಲ ಸರ್. ನಮಗೆ ನಾವು ಮಾಡ್ತಾ ಇದ್ದಿದ್ದು ನಾವು ಹಿಂಗೇನೆ ಮಾಡ್ತಾ ಇದ್ದೀವಿ ಸರ್. ನೀವೇನು ಹೇಳ್ತಿರೋ ಅದು ನಮ್ಗೆ ಮಾಡ್ತೀವಿ ಸರ್. ಯಾಕಂದರೆ ನಮಗೆ ಕರೆಕ್ಟಾಗಿ ಗುರು ಇಲ್ಲ ಸರ್. ಹಾಂ, ನಮಗೆ ನಾವೇ ಹೆಂಗಂದ್ರೆ ಹಂಗೆ ಮಾಡ್ತಾಯಿದ್ರಿ. ನಾವು ಏನು ಅಂದ್ಕೊಂಡ್ರಿ, ನಾವು ಮಾಡೋದು ಕರೆಕ್ಟು ಅಂದ್ಕೊಂಡಿದ್ರಿ ಸರ್? ಸರಿ ಸರಿ, ಇನ್ನು ಮ್ಯಾಕೆ ನಾನು ನೀವೇನು ಹೇಳ್ತಿರೋ ಅದು ನಾವು ಹಂಗೆ ಫಾಲೋ ಮಾಡ್ತೀವಿ ಸರ್. ಸಾರಿ ಸರ್, ತಪ್ಪಾಯಿತು. ಇನ್ಮೇಲೆ ನಾವು ಕರೆಕ್ಟಾಗಿ ನೀವು ಏನು ಹೇಳ್ಕೊಡ್ತೀರೋ ಅದು ಅಡ್ವೈಸ್ ಥರನೇ ನಾವು ಮಾಡ್ತೀವಿ. ಹ್ಞೂ, ತುಂಬ ಭಾಳ ಖುಷಿ ಆಯಿತು ಸರ್. ನಮಗೆ ನೀವು ಈ ಥರ ಎಲ್ಲ ನಮಗೆ ಯಾರು ಹೇಳ್ಕೊಟ್ಟಿಲ್ಲ. ನಮಗೆ ಏನಾದರೂ ಹೇಳ್ಕೊಟ್ಟಿದ್ದಿದ್ರೆ ನಾವು ಕಲ್ತ್ಕೊಬಿಡ್ತಾಯಿದ್ರಿ. ನಾವು ಏನು ಮಾಡ್ತಾಯಿದ್ರಿ, ನಾವು ಬರೋದು ವರ್ಕೌಟ್ ಮಾಡೋದು ನಮ್ಮದೇ ನಾವು ಕರೆಕ್ಟು ಅಂದ್ಕೊಬಿಟ್ಟಿದ್ರಿ ಸರ್. ನೀವು ಇವಾಗ ಒಂದು ಮಾತು ಹೇಳಿದ್ರಲ್ಲ, ಇದು ನಂಗೆ ತುಂಬ ಭಾಳ ಇಷ್ಟ ಆಯಿತು ಸರ್. ನಮಗೆ ತಲೆ ಮೇಲೆ ಬಂದುಬಿಟ್ಟಿದೆ. ನಾವು ನೀವು ಹೇಳಿದ್ರೆ ನಾವು ಅದೇ ಥರ ಮಾಡ್ತೀವಿ ಸರ್. ಸರ್, ಎಕ್ಸಸೈಸು ಒಂದು ಫಿಟ್ನೆಸ್ಸು, ಇದೆಲ್ಲ ಒಂದು ಕಾನ್ಷಿಯಸ್ ಇರಬೇಕು. ಬಟ್ ಅದು ಹೆಲ್ದಿಯಾಗಿರಬೇಕು, ಆ ಕಾನ್ಷಿಯಸ್ನೆಸ್. ಆ ಹೆಲ್ದಿಯಾಗಿ ಎಕ್ಸಸೈಸ್ ಮಾಡಬೇಕು. ಅದು ಬಿಟ್ಬಿಟ್ಟು ಅನ್ಯೂಶಲ್ ಆಗಿ ಮಾಡಿ ನೀವು ತಿರ್ಗಾ ಇಂಜುರಿ ಆಗಿ ತಿರ್ಗಾ ಮತ್ತೆ ಒಂದು ಜಿಮ್ ಬಿಡೋದು, 6 ತಿಂಗಳು ರೆಸ್ಟ್ ತೊಗೊಬಿಡೋದು, ಮತ್ತೆ ನಿಮ್ಮ ಬಾಡಿ ವೆಯ್ಟ್ ರೈಸ್ ಆಗೋದು, ಈ ಥರ ಎಲ್ಲ ನಾವು ಫ್ರೀಕ್ವೆಂಟಾಗಿ ಮಾಡ್ತಾ ಈ ಥರ ಇದ್ದಾಗ ನಿಮ್ಮ ಬಾಡಿ ಏನಾಗುತ್ತೆ, ಅನ್ಕ್ಲಟರಿಂಗ್ ಆಗಿಬಿಡತ್ತೆ. ಓಕೆ, ನಿಮ್ಮ ಬಾಡಿ ಒಂದು ಇಂಜುರಿ ಆಗಿಬಿಡತ್ತೆ, ಪ್ರೊಲಾಂಗ್ ಇಂಜುರಿ ಅದು ಕ್ಯಾರಿ ಆಗ್ತಾ ಇರುತ್ತೆ. ನಾವು ಪ್ರತಿ ಸತಿ ನಾವು ಹೇಳೋದು ಎಲ್ಲರಿಗೂ ಇದೇ ಅಡ್ವೈಸೇ, ಇಂಜುರಿನ ಆದಷ್ಟು ಮಿನಿಮೈಸ್ ಮಾಡಬೇಕು. ಆ ಪ್ರೊಲಾಂಗ್ ಅದನ್ನು ಕ್ಯಾರಿ ಮಾಡಬಾರ್ದು. ಯಾವುದೇ ಒಂದು ಪೇಯ್ನು ಹಳೇದಾಗಬಾರ್ದು. ಆ ಸ್ಟಾರ್ಟಿಂಗಲ್ಲಿ ಆ ಇಂಜುರಿನ ನಾವು ಪ್ರಿವೆಂಟ್ ಮಾಡಬೇಕು. ಕೆಲವೊಂದು ಎಕ್ಸಸೈಸ್ ಎಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕು. ಈ ಕೆಲವು ಎಕ್ಸಸೈಸ್ ಎಲ್ಲ ಡೇಂಜರಸ್ ಆಗಿರುತ್ತೆ, ಯಾಕಂದರೆ ನೀವು ನಿಮ್ಮ ಬಾಡಿ ವೆಯ್ಟ್ನ ಲಿಫ್ಟ್ ಮಾಡ್ತಾ ಇದ್ದೀರಾ. ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ, ನಿಮ್ಮ ಬಾಡಿ ವೆಯ್ಟ್ 80 ಕೆಜಿ ಇರ್ಬೋದು, ಇಲ್ಲ 90 ಕೆಜಿ ಇರ್ಬೋದು. ನೀವು ಆಲ್ ಆಫ್ ಅ ಸಡನ್ ನೀವು ಮಾಡಬೇಕು ಅಂತ ಹೋದಾಗ ನಿಮ್ಮ ಬಾಡಿ ನಿಮಗೆ ಸಾಥ್ ಕೊಡೋದಿಲ್ಲ, ಯಾಕಂದರೆ ನಿಮ್ಮ ಬಾಡಿಲಿ ಆ ಇಂಡ್ಯೂರೆನ್ಸ್ ಇರೋದಿಲ್ಲ, ಆ ಸ್ಟ್ರೆಂತ್ ಇರಲ್ಲ, ಆ ಸ್ಟಾಮಿನಾ ಇರಲ್ಲ. ಏಕ್ದಮ್ ನೀವು ಬಂದು ಮಾಡಬೇಕು ಅಂದಾಗ ನಿಮ್ಮ ಬಾಡಿ ಸಾಥ್ ಕೊಡತ್ತಾ? ಅದು ಯೋಚನೆ ಮಾಡಬೇಕಲ್ಲ ನೀವು. ಸರಿ, ಹೋದ್ರೆ ಹೋಗಲಿ, ನಾನು ನಿಮಗೊಂದು ಅಡ್ವೈಸ್ ಮಾಡ್ತೀನಿ. ಇದರಲ್ಲಿ ಸಿಂಪಲ್ಲಾಗಿ ವೆರಿ ಬೇಸಿಕ್ಕಾಗಿ ಇರೋ ಒಂದು ಟೆಕ್ನಿಕ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಇದನ್ನು ಗಮನ ಇಟ್ಟು ಫಾಲೋ ಮಾಡಿ. ಇಟ್ಸ್ ವೆರಿ ವೆರಿ ಸಿಂಪಲ್, ಎಸ್ಪೆಷಲಿ ಓವರ್ ವೆಯ್ಟ್ ಇರೋರಿಗೆ ಇದು ಸ್ವಲ್ಪ ಕಷ್ಟ. ಅದಕ್ಕೆ ಸ್ವಲ್ಪ ದಿವಸ ನೀವು ಬಾಡಿ ವೆಯ್ಟ್ ರೆಡ್ಯೂಸ್ ಮಾಡಿ ಆಮೇಲೆ ನೀವು ಮಾಡಬೇಕು. ಸ್ವಲ್ಪ ಸ್ಲಿಮ್ ಆಗಿರೋರಿಗೆ ಇದಾಗತ್ತೆ. ಸೊ ನಾನು ಹೇಳ್ಕೊಡೋ ಒಂದು ಈ ಮೆಥಡ್ನ ಒಂದು ಸಿಂಪಲ್ ಸೊಲ್ಯೂಷನ್ ಅಷ್ಟೇ, ಇದಕ್ಕೆ ಇದನ್ನು ನೀವು ಗಮನ ಇಟ್ಟು ಫಾಲೋ ಮಾಡಿ, ನಿಮಗೆ ಇದಾಗತ್ತೆ. ನೋಡಿ ಫ್ರೆಂಡ್ಸ್, ಇದೊಂದು ಸಿಂಪಲ್ ರೆಸಿಸ್ಟೆಂಟ್ ಬ್ಯಾಂಡ್, ಇದ್ರದ್ದು ಕೆಪಾಸಿಟಿ ಬಂದುಬಿಟ್ಟು ಒಂದು 30-40 ಕಿಲೋ ಬರುತ್ತೆ. ಸೊ ಒಬ್ಬರು ಬಾಡಿ ವೆಯ್ಟ್ನ ಲಿಫ್ಟ್ ಮಾಡೋ ಅಷ್ಟು ಕೆಪಾಸಿಟಿ ಈ ರೆಸಿಸ್ಟೆಂಟ್ ಬ್ಯಾಂಡಲ್ಲಿ, 40 ಕೆಜಿ ಅಷ್ಟು ಕೆಪಾಸಿಟಿ ಪೊಟೆನ್ಷಿಯಲ್ಲು ಈ ರೆಸಿಸ್ಟೆಂಟ್ ಬ್ಯಾಂಡಲ್ಲಿದೆ. ಸೊ ನೀವು ಇದು ಬೈ ಮಾಡಬೇಕು ಅಂದರೆ ಆನ್ಲೈನಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ನಾನು ಇದನ್ನು ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಇಟ್ಸ್ ಸಿಂಪಲ್ ಟೂಲ್ಸ್ ಅಷ್ಟೇ, ಬಟ್ ಇದು ವೆರಿ ಎಫೆಕ್ಟಿವ್, ಎಸ್ಪೆಷಲಿ ಬಿಗಿನರ್ಸ್ಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾರಾದರೂ ಪ್ಯಾರ್ಲರ್ ಬಾರ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗಿ ಕಷ್ಟಪಟ್ಟರೆ ಇದನ್ನು ಉಪಯೋಗಿಸಿ, ನಿಮಗೆ ಯಾವಾಗ ಗೊತ್ತಾಗುತ್ತೆ ಆ ಚೇಂಜಸ್. ಬನ್ನಿ, ನಾನು ನಿಮ್ಗೆ ಅದನ್ನು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಸೊ
ಈ ರೆಸಿಸ್ಟೆಂಟ್ ಬ್ಯಾಂಡ್ನ ಈ ಥರ ರೌಂಡಾಗಿ ಈ ಕಡೆ ಇಲ್ಲಿ ಹಾಕ್ಕೊಳ್ಳಿ. ಇದು ಹಾಕ್ಕೊಂಡು ಎರಡನ್ನೂ ಈ ಥರ ಹ್ಯಾಂಗ್ ಔಟ್ ಮಾಡೋಕ್ಕೆ ಬಿಡಿ. ಅದಾದಮೇಲೆ ಕಾಲ್ನ ಇಲ್ಲಿ ಹಾಕಿ ಎರಡು ಕಾಲು ಇಲ್ಲಿ ಬಿಟ್ಕೊಂಡು ನೋಡಿ ಎಷ್ಟು ಈಸಿಯಾಗಿದೆ. ಸರ್ ನಮಗೆ ಒಂದು ಚಾನ್ಸ್ ಕೊಡಿ ಸರ್, ನಾವು ಒಂದು ಮಾಡಿ ನೋಡ್ತೀವಿ ಪ್ಲೀಸ್. ನಮಗೆ ತುಂಬ ಖುಷಿಯಾಗುತ್ತೆ ಸರ್, ದಿಲ್ ತುಂಬ ಚೆನ್ನಾಗಿದೆ ನಿಮ್ಮದು ಟಿಪ್ಸ್ ಎಲ್ಲ ಸರ್. ನಾನು ನೋಡ್ತೀನಿ ಒಂದು ಸರಿ ಹೆಂಗೆ ಮಾಡ್ತೀರಾ. ಸರ್ ಏನ್ ಸರ್ ಇದು ಬಹಳ ಖುಷಿ ಆಗುತ್ತೆ ಸರ್, ತುಂಬಾ ಚೆನ್ನಾಗಿದೆ. ಎಷ್ಟು ಈಸಿಯಾಗಿ ಹೋಗುತ್ತೆ ನೋಡಿ ಸರ್, ತುಂಬಾ ಕೆಳಗಡೆ ಹೋಗ್ತಾ ಇದ್ದೀನಿ ನಾನು. ಸರ್ ತುಂಬಾ ಸಂತೋಷ ಸರ್ ನನಗೆ, ನೀವು ಈ ತರ ಹೇಳಿ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಸರ್, ಇದೆಲ್ಲ ಒಂದು ಟೆಕ್ನಿಕ್ ಅಲ್ಲ. ನಮಗೆ ಬಹಳ ಖುಷಿ ಆಯ್ತು ನಮಗೆ. ನೀವು ನಾವು ಡೈಲಿ ನಾವು ನಿಮ್ಮ ಹತ್ರ ಕೇಳಿ ಇಂಟ್ರಾಕ್ಟ್ ಮಾಡ್ತೀವಿ ಸರ್, ತುಂಬ ಖುಷಿ ಆಯಿತು. ಇದೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಇದೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ಒಂದು ವಿಷಯ ನಿಮ್ಮ ಹತ್ರ ಹೇಳಬೇಕು ಅಂತ ತುಂಬ ಇಷ್ಟಪಡ್ತೀನಿ. ಏನೇ ಒಂದು ಎಕ್ಸಸೈಸ್ ಮಾಡುವಾಗಲೂ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ನೀವು ಇಟ್ಕೊಳ್ಳೋ ಪೇಷನ್ಸ್ ಮೇಲೆ ನಿಮ್ಮ ಪಾಸಿಟಿವ್ ಇಂಪ್ಯಾಕ್ಟು ನಿಮ್ಮ ಬಾಡಿ ಮೇಲಿದೆ. ಎಲ್ಲ ಬೇಗ ಆಗಬೇಕು ಅಂದರೆ ದೇವರಾಣೆಗೂ ಆಗಲ್ಲ. ಸ್ವಲ್ಪ ಟೈಮ್ ಕೊಡಿ, ಪ್ರಾಕ್ಟೀಸ್ ಮಾಡಿ, ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ಯಾಕಂದರೆ ಬಾಡಿ ಅನ್ನೋದು ಒಂದು ಸೈನ್ಸ್, ಸೊ ಅದಕ್ಕೊಂದು ಕಾಲ ಬೇಕು. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಎ ಸೀಡ್ ಕೆನಾಟ್ ಗ್ರೋ ಓವರ್ ನೈಟ್. ಅದೇ ಥರ ನಮ್ಮ ಬಾಡಿಯಲ್ಲಿ ಆ ಸ್ಟ್ರೆಂತ್ ಆ್ಯಂಡ್ ಸ್ಟ್ಯಾಮಿನಾ ಅಷ್ಟು ಬೇಗ ಬೆಳೆಯೋಕ್ಕಾಗಲ್ಲ. ಅದು ಬೆಳೆಸಬೇಕು ಅಂದರೆ ನಾವು ಕನ್ಸಿಸ್ಟೆನ್ಸಿ ಇಟ್ಕೋಬೇಕು, ಡೇ ಬೈ ಡೇ ಪ್ರಾಕ್ಟೀಸ್ ಇಟ್ಕೋಬೇಕು. ನಾವು ಇದು ಮಾಡ್ತಾ ಮಾಡ್ತಾ ನಮ್ಮ ಬಾಡಿಯಲ್ಲಿ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಚೇಂಜಸ್ ಆಗುತ್ತೆ. ಫ್ರೆಂಡ್ಸ್ ಇಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ನೋಡಿಸಿರೋ ಈ ಚಿಕ್ಕ ಕ್ಯಾರೆಕ್ಟ್ರು ಯಾರನ್ನೂ ಡಿಸ್ರೆಸ್ಪೆಕ್ಟ್ ಮಾಡಿಲ್ಲ, ಡಿಸ್ಕರೇಜ್ ಮಾಡಿಲ್ಲ. ಸೊ ಇದೊಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ನೀವು ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ಅಂದಮೇಲೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಕ್ಕೆ ಇದೇ ಥರ ಹೊಸ ಹೊಸ ವೀಡಿಯೋ ಜೊತೆಗೆ ನಾನು ನಿಮ್ಮ ಜೊತೆನೇ ಭೇಟಿ ಆಗ್ತಾ ಬರ್ತೀನಿ. ಅಂಟಿಲ್ ದೆನ್ ಬಾಯ್, ಸಿ ಯು. ಸನುಕುಮಾರ್ ಸೈನಿಂಗ್ ಆಫ್. ಲವ್ ಯು.